ಸ್ಟೂಡೆಂಟ್ಸ್ ಅಡ್ವಾನ್ಸ್ಡ್ ಅಕೌಂಟಿಂಗ್ ಅಲ್ಲಿ ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿದು ಅಡ್ವಾನ್ಸ್ಡ್ ಅಕೌಂಟಿಂಗ್ ಒಂದು ಕ್ವಶನ್ ಇದೆ. ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಲ್ಲಿ ಒಂದು ಕ್ವಶನ್ ಇದೆ, ಏನ್ ಮಾಡಬೇಕು ಅಂತ ನೋಡೋಣ. ಕಾರ್ತಿಕ್ ಪರ್ಚೇಸ್ 100 10% ಡಿಬೆಂಚರ್ಸ್ ಆಫ್ ಸನ್ ಲಿಮಿಟೆಡ್ ಆಫ್ ರುಪೀಸ್ 100 ಈಚ್ ಅಟ್ ರುಪೀಸ್ 120 ಈಚ್ ಕಮ್ ಇಂಟ್ರೆಸ್ಟ್. ಕಮ್ ಇಂಟ್ರೆಸ್ಟ್ ಅಂದ್ರೆ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಅಂತ ಹೇಳಿ. ಅಂದ್ರೆ ನೋಡಿ, 100 ಡಿಬೆಂಚರ್ಸ್ ನ ಪರ್ಚೇಸ್ ಮಾಡಿದ್ದಾರೆ, ಒಂದು ಡಿಬೆಂಚರ್ ಮೇಲೆ ಎಷ್ಟಂತೆ 100 ರೂಪಾಯಿ, ಆದ್ರೆ ಇವ್ರು ಪರ್ಚೇಸ್ ಮಾಡಿರೋದು ಎಷ್ಟಕ್ಕೆ 120 ರೂಪಾಯಿಗೆ. ಈ 120 ರುಪೀಸ್ ಅಲ್ಲಿ ನಮಗೆ ಏನೇನ್ ಇದೆಯಪ್ಪ ಅಂದ್ರೆ ಪರ್ಚೇಸ್ ಪ್ರೈಸ್ ಇದೆ, ಹಾಗೆ ಇಂಟ್ರೆಸ್ಟ್ ಅಮೌಂಟ್ ಇನ್ಕ್ಲೂಡ್ ಆಗಿದೆ. ಓಕೆನಾ? ಏನೇನ್ ಸೇರ್ಕೊಂಡಿದೆ? ಪರ್ಚೇಸ್ ಪ್ರೈಸ್ ಇದೆ, ಹಾಗೆ ಇಂಟ್ರೆಸ್ಟ್ ಕೂಡ ಸೇರ್ಕೊಂಡಿದೆ. ನಾವ್ ಇವಾಗ ಏನ್ ಮಾಡಬೇಕು ಅಂದ್ರೆ ಆ ಇಂಟ್ರೆಸ್ಟ್ ಅನ್ನ ಈ ಪರ್ಚೇಸ್ ಪ್ರೈಸ್ ಅಲ್ಲಿ ಎಲಿಮಿನೇಟ್ ಮಾಡಬೇಕು, ತೆಗೆದುಹಾಕಬೇಕು. ಹೆಂಗೆ ಅಂತ ನೋಡೋಣ. ದಿ ಪರ್ಚೇಸ್ ಟು ಪ್ಲೇಸ್ ಆನ್ 31st of May 2020. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಇಸ್ ಪೇಡ್ ಬೈ ದ ಕಂಪನಿ ಟ್ವೈಸ್ ಇನ್ ಅ ಫೈನಾನ್ಷಿಯಲ್ ಇಯರ್ ಆನ್ 30th of September ಅಂಡ್ 31st of March. ಬ್ಯಾಂಕ್ ಕಮಿಷನ್ 1% ಆಫ್ ಪರ್ಚೇಸ್ ಪ್ರೈಸ್. ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಪರ್ಚೇಸ್ ಆಫ್ ಡಿಬೆಂಚರ್ ಅಂತ ಹೇಳಿದ್ರು. ನೋಡಿ, ಈ ಕಂಪನಿ ಯಾವುದೋ ಸನ್ ಲಿಮಿಟೆಡ್ ಕಂಪನಿ ವರ್ಷಕ್ಕೆ 2 ಬಾರಿ ಇಂಟ್ರೆಸ್ಟ್ ಕೊಡ್ತಾರಂತೆ, ಅದು ಹಾಫ್ 6 ಮಂತ್ಸ್ಗೆ ಒಂದ್ಸಾರಿ. ಓಕೆನಾ? ಫಸ್ಟ್ 6 ಮಂತ್ಸ್ ಯಾವತ್ತಪ್ಪ ಅಂದ್ರೆ 30th of September ಮತ್ತೆ 31st of March 2020 ಅಂತ ಹೇಳಿದ್ದಾನೆ. ಅವನ ಇಯರ್ ಹೇಳಿದ್ದಾನೆ 2020 ಅಂತ ಹೇಳಿ. ನೋಡಿ, 31st March 2020 ಎಂಡ್ ಅಲ್ಲ, ಅಂದ್ರೆ ಬಿಗಿನಿಂಗ್ ಅಲ್ಲಿ ಯಾವ್ದಾಗಿರುತ್ತೆ ಅಂದ್ರೆ 1/4/2019 ಆಗಿರುತ್ತೆ. ಓಕೆನಾ? ಇಲ್ಲಿ ನೋಡ್ಬೇಕು, ನನ್ನ ಕ್ವಶನ್ ನೀವ್ ಕೇಳಿಸ್ತಾ ಇದ್ರೆ ನಾನು ನನ್ನ ನಿಮ್ ಮಾಡಲ, ನಾನು ಇವಾಗ ಬೆಂಚ್ ಕ್ಲಿಕ್ ಮಾಡಲ್ಲ, ತಲೆ ಬಗ್ಸಿದ್ದೀರಾ? ನೋಡಿ, ಎಂಡಿಂಗ್ 31st March ಆದ್ರೆ ಕ್ಲೋಸಿಂಗ್ ಬಿಗಿನಿಂಗ್ ಯಾವತ್ತಾಗಿರುತ್ತೆ? 1/4/19 ಆಗಿರುತ್ತೆ. ಅವ್ರು ಪರ್ಚೇಸ್ ಮಾಡಿರೋದು ಯಾವತ್ತಂತೆ? ಪರ್ಚೇಸ್ ಟು ಪ್ಲೇಸ್ ಆನ್ 31st of May 2020 ಅಂತ ಹೇಳ್ತಿರ್ತಾನೆ. ಇದೇನ್ ಕ್ವಶನ್ ರಾಂಗ್? ಯಾಕೆಂದ್ರೆ ಮೇ ಅಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ ಬರುತ್ತೆ, ಕರೆಕ್ಟಾ? ಓಕೆ, ಈ ತರ ಹೇಳ, ಒಂದ್ ನಿಮಿಷ. ಓಕೆನಾ? 31st March 2020 ಪರ್ಚೇಸ್ ಮಾಡಿದ್ದಾನೆ, ಕರೆಕ್ಟಾ? ಅಲ್ಲಿಗೆ ಏನ್ ನೆಕ್ಸ್ಟ್ ಯಾವ್ದಪ್ಪ ಬರುತ್ತೆ ಅಂದ್ರೆ 30th of September 2020, ಕರೆಕ್ಟಾ? ನೆಕ್ಸ್ಟ್ ಏನ್ ಬರುತ್ತೆ? ಅಲ್ಲ, 1/4, ಇದು 31st March ಅನ್ನೋ 1/4 ಅಂತ ತಗೋಣ. ಓಕೆನಾ? 1/4/2020 ಅಂತ. ಓಕೆನಾ? 31st March 2021 ಕರೆಕ್ಟಾ? ಅಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಎಷ್ಟ್ ಮಂತ್ಸ್ ಆಯ್ತು? 6 ಮಂತ್ಸ್. ಇಲ್ಲಿಂದ ಇಲ್ಲಿಗೆ ಎಷ್ಟಾಯ್ತು? 6 ಮಂತ್ಸ್ ಆಯ್ತು. ಈ ಬ್ರದರ್ ಯಾವಾಗ ಪರ್ಚೇಸ್ ಮಾಡಿರೋದು ಅಂದ್ರೆ ಮೇ ನಲ್ಲಿ ಪರ್ಚೇಸ್ ಮಾಡಿದ್ದಾರೆ, ಕರೆಕ್ಟಾ? ಮೇ ಎಷ್ಟನೇ ತಾರೀಕು ಪರ್ಚೇಸ್ ಮಾಡಿದ್ದಾರೆ? ಪರ್ಚೇಸ್ ಮಾಡಿರೋದು ಏಪ್ರಿಲ್ ಮೇ 2020, ಕರೆಕ್ಟಾ? 31st of May 2020 ನಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಅಂದ್ರೆ ಇವ್ರ ಹತ್ರ, ಓಕೆನಾ, 1st April 2020 ನಲ್ಲಿ ಏನಿರ್ಲಿಲ್ಲ? ಡಿಬೆಂಚರ್ಸ್ ಇರ್ಲಿಲ್ಲ. ಇತ್ತವ್ರ ಹತ್ರ ಇರ್ಲಿಲ್ಲ. ಅವ್ರದ್ ಯಾವಾಗ ಪರ್ಚೇಸ್ ಮಾಡಿರೋದು? 30th May 2020 ನಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಸಪೋಸ್ ಇವ್ರೇನಾದ್ರು 1st April 2020 ನಲ್ಲಿ ಪರ್ಚೇಸ್ ಮಾಡಿದ್ರೆ ಇಲ್ಲಿಂದ ಈ ಡೇಟ್ ವರ್ಗೂ ಅವ್ರ ಡಿಬೆಂಚರ್ ನ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ರೆ ಕಂಪನಿ ಅವ್ರಿಗೆ ಎಷ್ಟ್ ತಿಂಗಳದ್ದು ಇಂಟ್ರೆಸ್ಟ್ ಕೊಡ್ಬೇಕಾಗಿತ್ತು? 6 ಮಂತ್ಸ್ ಇಂಟ್ರೆಸ್ಟ್ ಕೊಡ್ಬೇಕಾಗಿತ್ತು. ಆದ್ರೆ ಪರ್ಚೇಸ್ ಮಾಡಿರೋದು 31st May ನಲ್ಲಿ. 31st May ಈಸ್ ನಥಿಂಗ್ ಬಟ್ 1st of June 2020 ಅಂತ ಹೇಳ್ತೀನಿ, ಕರೆಕ್ಟಾ? ಅದ್ ಮೇ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ 31st May 2020 ಅಂತ ಹೇಳಿದ್ರೆ ಅವನು ಲಾಸ್ಟ್ ಡೇ ಆಫ್ ದ ಮೇ ಈಸ್ ನಥಿಂಗ್ ಬಟ್ 1st day of the next month. ಹೌದಾ? ಹಾಗಾದ್ರೆ ಅಲ್ಲಿ ಏಪ್ರಿಲ್ ತಿಂಗಳಲ್ಲೂ ಅವನ ಹತ್ರ ಇಲ್ಲ, ಮೇ ತಿಂಗಳಲ್ಲೂ ಅವನ ಹತ್ರ ಇಲ್ಲ, ಕರೆಕ್ಟಾ? ಎಸ್. ಹಾಗಾದ್ರೆ ಈ ವ್ಯಕ್ತಿ ಏನ್ ಮಾಡಿದಾನೆ?
ನೂರು ರೂಪಾಯಿ ಡಿಬೆಂಚರ್ ನ 120 ರೂಪಾಯಿ ಪರ್ಚೇಸ್ ಮಾಡಿದ್ದಾನೆ. ಪರ್ಚೇಸ್ ಮಾಡಬೇಕಾದ್ರೆ ಸೆಲ್ಲರ್ ಏನ್ ಹೇಳಿದ್ದಾನೆ ನೋಡಪ್ಪ, 120 ರೂಪಾಯಿ ಕೊಡ್ತೀನಿ. ಆದ್ರೆ ಈ ಎರಡು ತಿಂಗಳು ಇದೆ ಅಲ್ವಾ ಆ ಡಿಬೆಂಚರ್ಸ್ ನಿನ್ನ ಹತ್ರ ಇತ್ತು, ಹೌದಾ? ಆ ಎರಡು ತಿಂಗಳು ಬಡ್ಡಿ ನಿನಗೆ ಕೊಡಬೇಕು ಕಂಪನಿ. ಆದ್ರೆ ನಾನು ಆ ಎರಡು ತಿಂಗಳು ಬಡ್ಡಿನ ನಿನಗೆ ಕೊಡೋದಿಲ್ಲ, ನಾನು ಪರ್ಚೇಸ್ ಮಾಡೋದ್ರೆ 120 ರೂಪಾಯಿಗೆ ಕೊಡಕ್ ಆಗುತ್ತಾ ನಿನ್ ಕೈಲಿ ಅಂತ ಕೇಳ್ತ. ಹೌದು ತಾನೆ? ಇಲ್ಲ, ಆಲ್ರೆಡಿ ಒಂದ್ ಶೇರ್ ಮೇಲೆ, ಒಂದ್ ಡಿಬೆಂಚರ್ ಮೇಲೆ ಎಷ್ಟು 100 ರೂಪಾಯಿ, ಕರೆಕ್ಟಾ? 100 ರೂಪಾಯಿಗೆ 120 ರೂಪಾಯಿ ಕೊಡ್ತಾ ಇದೀನಿ, ಹೌದಾ? ಬಡ್ಡಿನೂ ಕೇಳೋದ್ರೆ ಏನಪ್ಪ ಮಾಡೋದು ನಾನು ಅಂತ ಹೇಳ್ದ. ಅವ್ ಸೆಲ್ಲರ್ ಹೇಳ್ದ, ನೋಡಿ ಸರ್, ನಾನು ಎರಡು ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡಿದೀನಿ, ಓಕೆನಾ, ಇನ್ನೊಂದು 4 ತಿಂಗಳು ನಾನೇ ಕೈಯಲ್ಲಿ ಇಟ್ಕೊಂಡ್ರೆ ಕಂಪನಿಯಿಂದ ನನಗೆ ಬಡ್ಡಿ ಬರುತ್ತೆ ಸರ್ ಅಂತ. ನೋಡಪ್ಪ, ನಿನಗೆ ನೀನ್ ಏನ್ ಎರಡು ತಿಂಗಳು ಇಟ್ಕೊಂಡಿದ್ದಲ್ವಾ ಅದ್ರದ್ದು ಬಡ್ಡಿ ನಾನು ಕೊಡಲ್ಲ, ಬಡ್ಡಿನೂ ಸೇರಿಸಿ 120 ರೂಪಾಯಿ ಕೊಡ್ತೀನಿ. ನೋಡಿ, ಬಡ್ಡಿನೂ ಸೇರಿಸಿ 120 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ. ಆಲ್ ಆಫ್ ಯು ಗಾಟ್ ಇಟ್? ಅರ್ಥ ಆಯ್ತಾ? ಈಗ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್, ಏನಿದು ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಪರ್ಚೇಸ್, ಅದೆಲ್ಲ ಕೇಳಿರೋದು ಕಾಸ್ಟ್ ಆಫ್ ಪರ್ಚೇಸ್. ಪರ್ಚೇಸ್ ಪ್ರೈಸ್ ಎಷ್ಟಿದೆ ನೋಡಿ, 100 ಡಿಬೆಂಚರ್ಸ್ ಎಷ್ಟು ರೂಪಾಯಿ ಪರ್ಚೇಸ್ ಮಾಡಿರೋದು? 120 ರುಪೀಸ್. ಎಷ್ಟಾಗುತ್ತೆ? 1200 ಆಗುತ್ತೆ. ಇದು ಕಂಪನಿ ಪ್ರೈಸ್, ಕರೆಕ್ಟಾ ಸರ್? 100 ಇಂಟು 100 ಅಂದ್ರೆ 1000 ಆಗುತ್ತೆ, ಓಕೆನಾ? ಓಕೆ, ಈಗ ಇದರಲ್ಲಿ ನಾವು ಏನ್ ಮೈನಸ್ ಮಾಡಬೇಕು? ಇಂಟ್ರೆಸ್ಟ್ ಮೈನಸ್ ಮಾಡಬೇಕು, ಕರೆಕ್ಟಾ? ಎಷ್ಟು ತಿಂಗಳದ್ದು ಇಂಟ್ರೆಸ್ಟ್ ಮೈನಸ್ ಮಾಡಬೇಕು ಅಂದ್ರೆ, ಈಗ ಇಲ್ಲಿ ಇದು ಅಳಿಸ್ಬಿಡ್ಲ, ಇದು ಅಳಿಸೋದ್ ಬೇಡ, ಇಲ್ಲಿ ನಾನು ಬರೀತೀನಿ ನಿಮ್ಗೆ ನೋಡಿ ಹೆಂಗ ಅರ್ಥ ಆಗುತ್ತೆ. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಪೀರಿಯಡ್, ಓಕೆನಾ? ಏನಿದು ಇಂಟ್ರೆಸ್ಟ್ ಪೀರಿಯಡ್ ನೋಡಿ, 31st March 2020 ನಲ್ಲಿ ಪರ್ಚೇಸ್ ಮಾಡಿದ್ದಾನೆ ನಾನು. ಈ ಡೇಟ್ ನ ಸೈಡ್ ಇಟ್ಬಿಟ್ಟು 1st April 2020 ಕಮೆಂಟ್ಸ್ ಆಗುತ್ತೆ ಕಂಪನಿ, ಕರೆಕ್ಟಾ? ಅವ್ರು ಪರ್ಚೇಸ್ ಮಾಡಿರೋ ಡೇಟ್ ಯಾವ್ದಪ್ಪ ಅಂದ್ರೆ 31st May 2020 ಪರ್ಚೇಸ್ ಮಾಡಿರೋ, ಕರೆಕ್ಟಾ? ಹಾಗಾದ್ರೆ ಏಪ್ರಿಲ್ ತಿಂಗಳಲ್ಲಿ ಡಿಬೆಂಚರ್ಸ್ ಅವ್ರ ಕೈ ಇರಲಿಲ್ಲ, ಮೇ ತಿಂಗಳಲ್ಲೂ ಅವ್ರ ಕೈ ಇರಲಿಲ್ಲ, ಹಾಗಾದ್ರೆ ಎಷ್ಟು ತಿಂಗಳು ಬರ್ತಾ ಇದೆ? 2 months ಬರ್ತಾ ಇದೆ, ಕರೆಕ್ಟಾ? ಹಾಗಾದ್ರೆ 2 months ರೆಂಟ್ ಅವನು ಪರ್ಚೇಸ್ ಮಾಡಿ 2 months ಇಂಟ್ರೆಸ್ಟ್, ಹೌದಾ? ಅವನು ಯಾರು ಕೊಡ್ತಾ ಇಲ್ಲ, ಸೆಲ್ಲರ್ ಕೊಡ್ತಾ ಇಲ್ಲ. ಹಾಗಾದ್ರೆ ನಿಮಗೆ ಒಂದು ಡಿಬೆಂಚರ್ ಮೇಲೆ 100 ರೂಪಾಯಿ, ಹೌದಾ? 100 ಡಿಬೆಂಚರ್ ಪರ್ಚೇಸ್ ಮಾಡಿದ್ರೆ ಎಷ್ಟಾಗುತ್ತೆ? 10,000 ರೂಪಾಯಿ ಆಗುತ್ತಮ್ಮ, ಹೌದಾ? ಇದ್ರ ಮೇಲೆ ಎಷ್ಟು ಪರ್ಸೆಂಟ್ ಬಡ್ಡಿ ಅಂತ ಹೇಳ್ತಾ ಇದ್ದಾನೆ? 10%. ಎಷ್ಟು ತಿಂಗಳಿಗೆ? 2 ತಿಂಗಳಿಗೆ ಮಾತ್ರ, 2 months, ಕರೆಕ್ಟಾ? 2 months. ಈ 2 months ಎಷ್ಟು ಬರುತ್ತೆ ನೋಡಿ, 167 ರುಪೀಸ್ ಇಂಟ್ರೆಸ್ಟ್ ನ ಪೇಮೆಂಟ್ ಮಾಡ್ತಾ ಇಲ್ಲ. ಹಾಗಾದ್ರೆ ಇನ್ನೆಷ್ಟು ಪೇಮೆಂಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ 11,833 ರುಪೀಸ್ ಮಾಡ್ತಾ ಇದ್ದಾರೆ. ಪ್ಲಸ್ ಯಾರು ಬ್ರೋಕರ್ ಇದಾನಲ್ವಾ, ಪರ್ಚೇಸರ್ಗೂ ಸೆಲ್ಲರ್ಗೂ ಮಧ್ಯದಲ್ಲಿ ಒಬ್ಬ ಬ್ರೋಕರ್ ಏಜೆಂಟ್ ಇದಾನಲ್ವಾ, ಆ ಏಜೆಂಟ್ಗೆ ಕಮಿಷನ್ ಬೆಲೆ ಕೊಡ್ತಾ ಇದೀವಿ. ಎಷ್ಟು ಕೊಡ್ತಾ ಇದೀವಂತೆ? ಯಾವ್ದ್ರ ಮೇಲಂತೆ? ಪರ್ಚೇಸ್ ಪ್ರೈಸ್ ಎಷ್ಟಿದೆ? 12,000 ಮೇಲೆ 1% 120 ರುಪೀಸ್ ಬರುತ್ತೆ, ಕರೆಕ್ಟಾ? ಹಾಗಾದ್ರೆ ಪರ್ಚೇಸ್ ಪ್ರೈಸ್ ಎಷ್ಟಾಯ್ತು? 11,953 ರುಪೀಸ್ ಈಸ್ ದ ಕಾಸ್ಟ್ ಆಫ್ ಪರ್ಚೇಸ್. ಸರ್, ಇಷ್ಟು ಮಾಡಿದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಗೊತ್ತಾ? ಯು ವಿಲ್ ಗೆಟ್ 6 marks. ಬರೀ ಬರ್ಕೋಬಿಡಿ.